ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಅರಿವು. ತುಂಬ ದಿನಗಳಾದಮೇಲೆ ಇವತ್ತು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಏನಕ್ಕಂತಂದರೆ ನಾವು ಮನೇನ ಶಿಫ್ಟ್ ಮಾಡ್ತಾ ಇದ್ವಿ, ಸೊ ಆದ್ರಿಂದ ಶಿಫ್ಟಿಂಗ್ ಬಿಸಿನಲ್ಲಿ ನನಗೆ ವೀಡಿಯೋಸ್ಗಳನ್ನ ಮಾಡೋದಕ್ಕಾಗಲಿಲ್ಲ. ಸೊ ಆದ್ರಿಂದ ಶಿಫ್ಟ್ ಎಲ್ಲ ಆದಮೇಲೆ ಥಿಂಗ್ಸ್ ಎಲ್ಲ ಅರೇಂಜ್ ಮಾಡಿ ಫೈನಲಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟು ದಿನ ಕೆಲವು ಕಂಟೆಂಟ್ ವೀಡಿಯೋಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ಇದ್ರ ಜೊತೆಗೆ ಇನ್ಮೇಲೆ ಡೈಲಿ ವ್ಲಾಗ್ನು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಡೈಲಿ ವ್ಲಾಗ್ ವೀಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬ ದಿನಗಳಾದಮೇಲೆ ಇವತ್ತು ವೀಡಿಯೋ ಮಾಡ್ತಾ ಇರೋದು ನನಗಂತೂ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಆ್ಯಕ್ಚುಲಿ ನಾನಂತೂ ತುಂಬಾ ಮಿಸ್ ಮಾಡಿಕೊಂಡೆ ವೀಡಿಯೋ ಮಾಡೋದನ್ನು, ಬಟ್ ಬ್ಯುಸಿ ಇದ್ದಿದ್ದರಿಂದ ನನಗೆ ವೀಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಫೈನಲಿ ಇವತ್ತು ನಾನು ವೀಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋನಲ್ಲಿ ಅಮೆಝಾನಿಂದ ನಾನು ಆರ್ಡರ್ ಮಾಡಿ ತರಿಸಿರುವಂಥ ಕೆಲವು ಪ್ರಾಡಕ್ಟ್ಗಳ ರಿವ್ಯೂ ಮಾಡೋಣ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅಮೆಝಾನಿಂದ ಕೆಲವು ಪ್ರಾಡಕ್ಟ್ಗಳನ್ನ ಆರ್ಡರ್ ಮಾಡಿ ತರಿಸಿದ್ದೀನಿ ಅಂತ ಹೇಳಿದೆ. ಅದರಲ್ಲಿ ಮೊದಲನೇದಾಗಿ ಈ ನೈಫ್ ರ್ಯಾಕು ತುಂಬಾ ಚೆನ್ನಾಗಿದೆ. ಇದರಲ್ಲಿ ಟೋಟಲ್ 4 ನೈಫ್ ಬರುತ್ತೆ, ಒಂದು ಸೀಸರ್ ಹಾಗೆ ಒಂದು ವುಡನ್ ಸ್ಟ್ಯಾಂಡ್ನ ಕೂಡ ಕೊಟ್ಟಿದ್ದಾರೆ. ಇದರ ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂತಂದರೆ ವುಡ್ಡದೇ ಆಗಿರಬಹುದು, ನೈಫ್ದೇ ಆಗಿರಬಹುದು, ತುಂಬಾ ಚೆನ್ನಾಗಿದೆ. ಸೊ ನೈಫ್ಗಳು ಅಷ್ಟೇ ಡಿಫ್ರೆಂಟ್ ಸೈಜ್ ಇರುವಂಥ ನೈಫ್ಗಳನ್ನ ಕೊಟ್ಟಿದ್ದಾರೆ. ವೆಜಿಟೇಬಲ್ ಕಟ್ ಮಾಡೋದಕ್ಕೆ, ಫ್ರೂಟ್ಸ್ ಕಟ್ ಮಾಡೋದಕ್ಕೆ, ಈ ರೀತಿ ಡಿಫ್ರೆಂಟ್ ಸೈಜಲ್ಲಿ ನಿಮಗೆ ನೈಫ್ಗಳನ್ನ ಕೊಟ್ಟಿದ್ದಾರೆ. ನೋಡಿ, ಎಲ್ಲ ರೀತಿಯಾದಂತಹ ನೈಫ್ಗಳು ಹಾಗೆ ಸಿಸರ್ ಎಲ್ಲ ನಿಮಗೆ ಒಂದೇ ಕಡೆ ಇಟ್ಕೊಳ್ಬಹುದು. ಇಡೋದಕ್ಕಾಗಿರ್ಬಹುದು, ಎತ್ಕೊಳ್ಳೋದಕ್ಕಾಗಿರ್ಬಹುದು, ತುಂಬಾ ಈಸಿ ಆ್ಯಂಡ್ ಸೇಫ್ ಕೂಡ ಅಂತ ಹೇಳಬಹುದು. ಇದರ ಪ್ರೈಸ್ ಬಂದು 349 ರುಪೀಸ್. ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ, ಹಾಗೆ ಕಿಚನಲ್ಲಿ ಇದನ್ನು ಇಡೋದ್ರಿಂದ ಲುಕ್ಕು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಒಂದು ಗ್ರಾಸರೀಸ್ಗಳನ್ನ ಸ್ಟೋರ್ ಮಾಡೋದಕ್ಕೆ ಅಂತ ಈ ರೀತಿ 8 ಕಂಟೈನರ್ಗಳನ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಇದರ ಕೆಪಾಸಿಟಿ ಬಂದು 750 ml. ನನಗಂತೂ ತುಂಬಾ ಇಷ್ಟ ಆಯಿತು. ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿದೆ, ಹಾಗೆ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ, ನಿಮಗೆ ಈ ರೀತಿ ಸೈಡಲ್ಲಿ ಕ್ಲಿಪ್ಸ್ಗಳನ್ನ ಕೊಟ್ಟಿರ್ತಾರೆ, ಇದನ್ನ ರಿಮೂವ್ ಮಾಡಿ ಲಿಡ್ನ ಓಪನ್ ಮಾಡ್ಕೊಳ್ಬಹುದು. ಇದು 8 ಕಂಟೈನರ್ಗಳಾಗಿರೋದ್ರಿಂದ ನೀವು ಏನು ಬೇಕಾದರೂ ಸ್ಟೋರ್ ಮಾಡ್ಕೊಳ್ಬಹುದು. ನೋಡಿ, ತುಂಬಾ ಚೆನ್ನಾಗಿದೆ, ಇದರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಈ 8 ಕಂಟೈನರ್ಗಳು ಪ್ಯಾಕ್ ಆಫ್ 4 349 ರುಪೀಸ್ ಆಗುತ್ತೆ. ಸೊ ಇದೇ ಥರ ನಾನು 3 ಸೆಟ್ಗಳನ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನನಗೆ 12 ಬಾಕ್ಸಸ್ಗಳು ಬೇಕಾಗಿತ್ತು. ಸೊ ಆದ್ರಿಂದ 3 ಸೆಟ್ನ ಆರ್ಡರ್ ಮಾಡಿದೆ. ಕ್ವಾಲಿಟಿ ವೈಸು ಗುಡ್ಡು ಆ್ಯಂಡ್ ಪ್ರೈಸ್ ಕೂಡ ವರ್ತ್ ಅಂತ ಹೇಳಬಹುದು. ಇದು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಕಂಫರ್ಟಬಲ್ ಆಗಿತ್ತು, ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಇದೇ ರೀತಿ ನಾನು 1100 ml ಕೂಡ ಸೆಟ್ ಆಫ್ 4 ಬಾಕ್ಸಸ್ಗಳನ್ನ ಆರ್ಡರ್ ಮಾಡಿ ತರಿಸಿದ್ದೀನಿ. ಇದು ಕೂಡ ಸೇಮ್ ಪ್ಯಾಟ್ರನ್ನೇ, ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ, ಲುಕ್ ವೈಸು ಚೆನ್ನಾಗಿದೆ ಆ್ಯಂಡ್ ಸೈಡಲ್ಲಿ ಈ ರೀತಿ ಕ್ಲಿಪ್ಸ್ಗಳನ್ನ ಕೊಟ್ಟಿದ್ದಾರೆ, ಇದನ್ನು ರಿಮೂವ್ ಮಾಡಿದ್ರೆ ಲಿಡ್ ಓಪನ್ ಆಗುತ್ತೆ. ಇದು ಕೂಡ 8 ಬಾಕ್ಸ್ಗಳು. ಸೊ ಏನು ಬೇಕಾದರೂ ನೀವು ಸ್ಟೋರ್ ಮಾಡ್ಕೊಳ್ಬಹುದು. ಇದರಲ್ಲಿ ಇನ್ನೊಂದು ಏನು ನಂಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ, ಕಿಚನಲ್ಲಿ ಏನಾದರೂ ಸ್ಪೇಸ್ ಜಾಸ್ತಿ ಇಲ್ಲ ಅಂತಂದರೆ ಈ ರೀತಿ 1 ಬಾಕ್ಸ್ ಮೇಲೆ 1 ಬಾಕ್ಸ್ನು ಕೂಡ ನೀವು ಈ ರೀತಿ ಸ್ಟೋರ್ ಮಾಡ್ಕೊಳ್ಬಹುದು. ಸ್ಪೇಸು ಕೂಡ ಸೇವ್ ಆಗುತ್ತೆ, ಹಾಗೆ ಲುಕ್ ವೈಸು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದರ ಪ್ರೈಸ್ ಬಂದು ಸೆಟ್ ಆಫ್ 4 ನಿಮಗೆ 459 ರುಪೀಸ್ ಆಗುತ್ತೆ. ಅಂದರೆ 750 ml ಹಾಗೆ 1100 ml ಆಲ್ಮೋಸ್ಟ್ 150 or 160 rupees ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ನನಗಂತೂ ತುಂಬಾ ಇಷ್ಟ ಆಯಿತು. ಲುಕ್ ವೈಸು ತುಂಬ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಕೂಡ ವರ್ತ್ ಅಂತ ಹೇಳಬಹುದು. ಸೊ ಕಿಚನಲ್ಲಿ ಇದನ್ನು ನೀವು ಆರ್ಗನೈಸ್ಡ್ ಆಗಿ ಇಟ್ಕೊಂಡ್ರೆ ಕಿಚನ್ನು ತುಂಬಾ ಕ್ಲೀನ್ ಆ್ಯಂಡ್ ಆರ್ಗನೈಸ್ಡ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಒಂದು ಕುಕ್ವೆಲ್ ಬುಲೆಟ್ ಮಿಕ್ಸರ್ ಗ್ರೈಂಡರ್ನ ತರಿಸ್ಕೊಂಡಿದ್ದೆ. ಸೊ ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಇದರಲ್ಲಿ ನಿಮಗೆ ಡಿಫ್ರೆಂಟ್ ಕಲರ್ಸ್ಗಳು ಕೂಡ ಇದೆ, ಬಟ್ ನನಗೆ ಸಿಲ್ವರ್ ಕಲರ್ ಬೇಕು ಅನ್ನೋ ಕಾರಣಕ್ಕೆ ಈ ಕಲರ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಇದರ ಪ್ರೈಸ್ ಬಂದು 2449 rupees ಆಗುತ್ತೆ. ಇದ್ರ ಜೊತೆಗೆ ನಿಮಗೆ 5 ಜಾರ್ಸ್ ಹಾಗೆ 3 ಬ್ಲೇಡ್ಸ್ ಹಾಗೆ ಕೆಲವೊಂದು ಕ್ಯಾಪ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಬ್ಲೇಡ್ಸ್ಗಳ ಬಗ್ಗೆ ನೋಡೋಣ. ಇದರಲ್ಲಿ ಸುಮಾರು 3 ಬ್ಲೇಡ್ಸ್ಗಳನ್ನ ಕೊಟ್ಟಿದ್ದಾರೆ. ಒಂದೊಂದು ಬ್ಲೇಡು ಕೂಡ ಫುಲ್ ಡಿಫ್ರೆಂಟ್ ಆಗಿದೆ. ನೋಡಿ, ಇದು ಆ್ಯಂಡ್ ಇದು ಇದು ನಿಮಗೆ ಸ್ಪೈಸಸ್ ಎಲ್ಲ ಪೌಡರ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಬ್ಲೇಡ್ಸನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ 3 ಡಿಫ್ರೆಂಟ್ ಬ್ಲೇಡ್ಸ್ಗಳನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮಗೆ 5 ಜಾರ್ಸ್ಗಳು ಬರುತ್ತೆ. ನೋಡಿ, ಈ ರೀತಿ 2 ಕೊಟ್ಟಿದ್ದಾರೆ ಆ್ಯಂಡ್ ಸ್ಮಾಲ್ ಸೈಜಲ್ಲಿ 2, ಅಂದರೆ ಆಲ್ಮೋಸ್ಟು 300 ml ಇದೆ ಆ್ಯಂಡ್
500 ml ದೊಂದು ಕೊಟ್ಟಿದ್ದಾರೆ. ಟೋಟಲ್ 5 jars ಬರುತ್ತೆ. ಸ್ಮಾಲ್ ಜಾರ್ಸ್ಗಳಲ್ಲಿ ನೀವು ಚಟ್ನಿ ಅಥವಾ ಸ್ಪೈಸ್ ಪೌಡರ್ನ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಆ್ಯಂಡ್ ಇದರಲ್ಲಿ ಸಾಂಬಾರ್ಗೆ ಏನಾದರೂ ಖಾರ ಎಲ್ಲ ರುಬ್ಕೊಳ್ಬೇಕು ಅಂದರೆ ಯೂಸ್ ಮಾಡ್ಕೊಳ್ಬಹುದು. ಆ್ಯಂಡ್ ಈ 2 jars ನೀವು ಸ್ಮೂತಿ ಅಥವಾ ಜ್ಯೂಸಸ್ ಏನಾದರೂ ಮಾಡ್ಕೊಳ್ತೀರಾ ಅಂತಂದರೆ ಈ ಜಾರ್ಸ್ಗಳನ್ನ ಯೂಸ್ ಮಾಡ್ಕೊಳ್ಬಹುದು. ಇದಕ್ಕೆ ನಿಮಗೆ 2 ರೀತಿಯಾದಂತಹ ಕ್ಯಾಪ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಒಂದು ಈ ರೀತಿ ಸಿಪ್ಪರ್ ಬರುತ್ತಲ್ಲ ಆ ರೀತಿ ಪ್ಯಾಟರ್ನಲ್ಲಿ ಒಂದು ಕ್ಯಾಪ್ನ ಕೊಟ್ಟಿದ್ದಾರೆ. ನೀವು ಜ್ಯೂಸ್ ಏನಾದರೂ ಮಾಡಿದರೆ ಇದನ್ನು ಈ ರೀತಿ ಕ್ಲೋಸ್ ಮಾಡಿ ಹೀಗೆ ಹೀಗೇ ಕುಡಿಬಹುದು. ಫಸ್ಟು ಈ ರೀತಿ ಕ್ಯಾಪ್ನ ಕೊಟ್ಟಿದ್ದಾರೆ. ಜ್ಯೂಸ್ ಅಥವಾ ಸ್ಮೂತಿ ಮಾಡಾದ್ಮೇಲೆ ಈ ರೀತಿ ಕ್ಲೋಸ್ ಮಾಡಿ ನೀವು ಹೊರಗಡೆ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗಬಹುದು. ತುಂಬಾ ಚೆನ್ನಾಗಿದೆ. ಈ ರೀತಿ ಕ್ಯಾಪ್ಸ್ ಬಂದು 2 ಪೀಸ್ ಕೊಟ್ಟಿದ್ದಾರೆ. ಈ ರೀತಿ ಕ್ಯಾಪ್ನು ಕೂಡ 2 ಪೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಈ ರೀತಿ ಹೋಲ್ಸ್ ಇರುವಂತ ಒಂದು ಕ್ಯಾಪ್ನ ಕೊಟ್ಟಿದ್ದಾರೆ. ಮೇ ಬಿ ಇದು ಜ್ಯೂಸ್ ಎಲ್ಲ ಮಾಡಿದ್ರೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಫಿಲ್ಟರ್ ಮಾಡೋದಕ್ಕೆ. ಈ ಬಾಕ್ಸ್ ಅಲ್ಲಿ ನಿಮಗೆ ಒಂದು ಇನ್ಫಾರ್ಮೇಶನ್ ಬುಕ್ಲೆಟ್ ಕೂಡ ಕೊಟ್ಟಿರ್ತಾರೆ. ಸೊ ಅದರಲ್ಲೇ ನೀವು ಡೀಟೇಲ್ ಆಗಿ ಇದ್ರ ಬಗ್ಗೆ ನೀವು ತಿಳ್ಕೊಳ್ಬಹುದು. ನನಗಂತೂ ಈ ಮಿಕ್ಸರ್ ಗ್ರೈಂಡರು ತುಂಬಾ ಇಷ್ಟ ಆಯಿತು. ಬಿಕಾಸ್ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕಿಚನಲ್ಲಿ ಸ್ಪೇಸ್ ಕೂಡ ತುಂಬಾ ಸೇವ್ ಆಗುತ್ತೆ ಅಂತ ಹೇಳಬಹುದು. ಒಂದೇ ಮಿಕ್ಸರ್ ಗ್ರೈಂಡರಲ್ಲಿ ನೀವು ಸ್ಪೈಸ್ನ ಪೌಡರ್ ಮಾಡ್ಕೊಳ್ಬಹುದು, ಖಾರ ರುಬ್ಕೊಳ್ಳೋದಕ್ಕಾಗಿರ್ಬೋದು, ಜ್ಯೂಸು ಸ್ಮೂತಿ ಎಲ್ಲ ಮಾಡ್ಕೊಳ್ಬಹುದು. ಸೊ ಆದ್ರಿಂದ ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಇದರಲ್ಲಿ 5 jars ಕೊಟ್ಟಿರ್ತಾರಲ್ಲ, ಅದರಲ್ಲಿ ಯಾವ ಜಾರ್ ಬೇಕೋ ಆ ಜಾರ್ನ ತಗೊಂಡು ಈ ರೀತಿ ಬ್ಲೇಡ್ಗೆ ಈ ರೀತಿ ಕ್ಲೋಸ್ ಮಾಡಿ ಮಿಕ್ಸರ್ ಗ್ರೈಂಡ್ಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೆಟ್ ಆಗಿಬಿಡುತ್ತೆ ನೋಡಿ. ಇಷ್ಟೇ, ಇದು ಕೂಡ ಒಂದು ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಸ್ಪೇಸ್ ಕೂಡ ತುಂಬಾ ಸೇವ್ ಆಗುತ್ತೆ. ಆ್ಯಂಡ್ ಒಂದು ಮಲ್ಟಿಪರ್ಪಸ್ ಮಿಕ್ಸರ್ ಗ್ರೈಂಡರ್ ಅಂತಲೇ ಹೇಳಬಹುದು. ಬಿಕಾಸ್ ನಾವು ರೆಗ್ಯುಲರ್ ಆಗಿ ಸಾಂಬಾರ್ ಮಾಡೋದಾಗಿರ್ಬೋದು, ಚಟ್ನಿ ಪೌಡರ್ಗಳನ್ನೆಲ್ಲ ಮಾಡ್ತಾನೆ ಇರ್ತೀವಿ. ಸೊ ಅಷ್ಟು ಚಿಕ್ಕದಾಗಿರುವಂಥ ಮಿಕ್ಸರ್ ಗ್ರೈಂಡರಲ್ಲಿ ಎಲ್ಲ ಆಪ್ಷನ್ಗಳು ನಮಗೆ ಸಿಗುತ್ತೆ. ಸೊ ನನಗಂತೂ ಇದೊಂದು ಬೆಸ್ಟ್ ಚಾಯ್ಸ್ ಅಂತಲೇ ಅನ್ನಿಸ್ತು. ನೆಕ್ಸ್ಟ್ ಒಂದು ಆಲಿವ್ ವೇರ್ ಲಂಚ್ ಬಾಕ್ಸ್ ಬ್ಯಾಗ್ನ ಆರ್ಡರ್ ಮಾಡಿದ್ದೆ. ಇದ್ರೊಳಗಡೆ ನಿಮಗೆ ಟೋಟಲ್ಲು 4 ಬಾಕ್ಸ್ಗಳು ಬರುತ್ತೆ ಆ್ಯಂಡ್ 1 ವಾಟರ್ ಬಾಟಲ್ ಬರುತ್ತೆ ನೋಡಿ. ಫಸ್ಟು ನೋಡಿ ಈ ರೀತಿ 4 ಬಾಕ್ಸ್ ಆ್ಯಂಡ್ 1 ವಾಟರ್ ಬಾಟಲ್ನ ಕೊಟ್ಟಿದ್ದಾರೆ. ಹಾಗೇ ಎಕ್ಸ್ಟ್ರಾ 2 ಲಿಡ್ನ ಕೂಡ ಕೊಟ್ಟಿದ್ದಾರೆ ಕ್ಯಾಪು. ಇದೇನಾದರೂ ಒಂದು ಹಾಳಾದರೆ ಮತ್ತೆ ಯೂಸ್ ಮಾಡ್ಕೊಳ್ಬಹುದು. ಈ ಬಾಕ್ಸಸ್ ಬಂದು ಮೇಲ್ಗಡೆ ಪ್ಲಾಸ್ಟಿಕ್ ಅಲ್ಲಿ ಇದೆ ಅಂಡ್ ಒಳಗಡೆ ಸ್ಟೇನ್ಲೆಸ್ ಸ್ಟೀಲು ನೋಡಿ ಈ ರೀತಿ ಬರುತ್ತೆ. ಆಲ್ಮೋಸ್ಟ್ 4 ಬಾಕ್ಸಸ್ ಬರೋದು. ಒಂದು ಬಂದು ಚಟ್ನಿ ಬಾಕ್ಸು ಫುಲ್ ಸ್ಮಾಲ್ ಅಲ್ಲಿ ಇದೆ ಅಂಡ್ ಇನ್ನೊಂದು 290 ml ಅಂಡ್ ನೆಕ್ಸ್ಟ್ ಒಂದು 400 ml ಅಂಡ್ 600 ml. ಟೋಟಲ್ಲು 4 ಬಾಕ್ಸ್ಗಳನ್ನ ಕೊಟ್ಟಿರ್ತಾರೆ. ಮೇಲ್ಗಡೆ ಮಾತ್ರ ನಿಮಗೆ ಪ್ಲಾಸ್ಟಿಕ್ಕು, ಒಳಗಡೆ ಬಂದು ಸ್ಟೇನ್ಲೆಸ್ ಸ್ಟೀಲ್ದು. ತುಂಬಾ ಚೆನ್ನಾಗಿದೆ, ಲೀಕ್ ಪ್ರೂಫು ಅಷ್ಟೇ ಅಲ್ಲ ಮೈಕ್ರೋವೇವಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಆ್ಯಂಡ್ ತುಂಬ ಹೊತ್ತು ಒಳಗಡೆ ಹಾಕಿರುವಂಥ ಫುಡ್ಡು ಬಿಸಿಯಾಗೇ ಇರುತ್ತೆ. ಈಗಂತೂ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ಇದು ಮಕ್ಕಳಿಗೆ ಸ್ಕೂಲ್ಗೆ ಕಳಿಸೋದಕ್ಕೆ ಇದೊಂದು ಬೆಸ್ಟ್ ಲಂಚ್ ಬಾಕ್ಸ್ ಅಂತಲೇ ಹೇಳಬಹುದು. ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂತಂದರೆ ಬಾಕ್ಸ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಹಾಗೆ ಬ್ಯಾಗ್ದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಒಳಗಡೆ ನೀವು ನೋಡಬಹುದು ವಾಟರ್ ಬಾಟಲ್ನ ಇಡೋದಕ್ಕೆ ಅಂತಲೇ ಸಪ್ರೇಟಾಗಿ ನಿಮಗೆ ಈ ರೀತಿ ಮಾಡಿರ್ತಾರೆ. ಸೊ ಈ ರೀತಿ ಬಾಟಲ್ನ ಇಟ್ಬಿಟ್ರೆ ನಿಮಗೆ ಮೂವ್ ಕೂಡ ಆಗೋದಿಲ್ಲ ಬಾಟಲು ನೋಡಿ. ಈ ರೀತಿ 3 ಬಾಕ್ಸ್ನು ಕೂಡ ಕಂಫರ್ಟಬಲ್ ಆಗಿ ಇಟ್ಕೊಳ್ಬಹುದು. ಹಾಗೆ ಏನಾದರೂ ನ್ಯಾಪ್ಕಿನ್ಸ್ ಎಲ್ಲ ಇದ್ದರೆ ಇಲ್ಲೂ ಕೂಡ ಸ್ಟೋರ್ ಮಾಡ್ಕೊಳ್ಬಹುದು. ಹಾಕಿ ಈ ರೀತಿ ಕ್ಲೋಸ್ ಮಾಡಿಬಿಟ್ರೆ ಲಂಚ್ ಬಾಕ್ಸ್ ರೆಡಿ ಆಗಿಬಿಡುತ್ತೆ. ನನಗಂತೂ ಈ ಲಂಚ್ ಬಾಕ್ಸ್ ಬ್ಯಾಗು ತುಂಬಾ ಯೂಸ್ಫುಲ್ ಅಂತ ಅನ್ನಿಸ್ತು. ಏನಕ್ಕಂತಂದರೆ ನನ್ನ ಮಗಳಿಗೆ ಬ್ರೇಕ್ಫಾಸ್ಟು ಲಂಚ್ ಹಾಗೆ ಸ್ನ್ಯಾಕ್ಸ್ನ ಕೊಟ್ಟು ಕಳಿಸ್ಬೇಕು ಸ್ಕೂಲ್ಗೆ. ಇಲ್ಲಿ 4 ಬಾಕ್ಸಸ್ಗಳಿರೋದ್ರಿಂದ ಬ್ರೇಕ್ಫಾಸ್ಟು ಲಂಚು ಸ್ನ್ಯಾಕ್ಸ್ನೆಲ್ಲ ಒಂದೇ ಲಂಚ್ ಬ್ಯಾಗ್ಸಲ್ಲಿ ನಾನು ಸ್ಟೋರ್ ಮಾಡಿ ಕಳಿಸ್ಬಹುದು. ನೀವೇನಾದರೂ ಮಕ್ಕಳಿಗೆ ಲಂಚ್ ಬಾಕ್ಸ್ನ ತೊಗೊಳ್ಳೋ ಪ್ಲ್ಯಾನಲ್ಲಿದ್ದರೆ ಇದೊಂದು ಬೆಸ್ಟ್ ಚಾಯ್ಸ್ ಅಂತಲೇ ಹೇಳ್ತೀನಿ. ಹಾಗೆ ವಾಟರ್ ಬಾಟಲು ಅಷ್ಟೇ, ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ನೋಡಿ. ಇದು ನಿಮಗೆ ಬ್ಲ್ಯಾಕ್ ಕಲರಲ್ಲೂ ಕೂಡ ಸಿಗುತ್ತೆ. ನಾನು ಬ್ಲೂ ಇರಲಿ ಅನ್ನೋ ಕಾರಣಕ್ಕೆ ಬ್ಲೂ ಕಲರ್ನ ತೊಗೊಂಡಿದ್ದೀನಿ. ಹಾಗೆ ನಿಮಗೆ ಇಲ್ಲಿ ಸೈಡಲ್ಲಿ ಸ್ಪೂನ್ಸ್ನ ಸ್ಟೋರ್ ಮಾಡೋದಕ್ಕೂ ಕೂಡ ಸ್ಪೇಸ್ನ ಕೊಟ್ಟಿದ್ದಾರೆ ನೋಡಿ. ಅವರೇ ಒಂದು ಫೋರ್ಕ್ ಹಾಗೆ ಒಂದು ನಾರ್ಮಲ್ ಸ್ಪೂನ್ನ ಕೊಟ್ಟಿರ್ತಾರೆ. ಮಕ್ಕಳು ಸ್ಕೂಲ್ ಲಂಚ್ ಬಾಕ್ಸಲ್ಲಿ ಏನೆಲ್ಲ ಇರಬೇಕೋ ಕಂಪ್ಲೀಟ್ ಎಲ್ಲನೂ ಒಂದೇ ಬ್ಯಾಗಲ್ಲಿ ನಿಮಗೆ ಸೆಟ್ ಆಗಿಬಿಡುತ್ತೆ ನೋಡಿ. ಇಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಹ್ಯಾಂಡಲ್ ಹಾಗೆ ಒಂದು ಈ ರೀತಿ ಬೆಲ್ಟ್ನ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ಅಡ್ಜಸ್ಟೇಬಲೇ ನೋಡಿ, ನೀವು ಶಾರ್ಟ್ ಬೇಕಾದ್ರೆ ಮಾಡ್ಕೊಳ್ಬಹುದು, ಲಾಂಗ್ ಬೇಕಾದರೂ ಮಾಡ್ಕೊಳ್ಬಹುದು. ಇದರದ್ದು ಪ್ರೈಸ್ ಬಂದು 950 ರುಪೀಸ್.
ನೆಕ್ಸ್ಟು ಅಮೆಝಾನಿಂದನೇ ಒಂದು ಸ್ಪೈಸ್ ರ್ಯಾಕ್ನ ಆರ್ಡರ್ ಮಾಡಿದ್ದೆ. ನೋಡಿ ಈ ರೀತಿ ಬರುತ್ತೆ, ನೋಡಿ ಈ ರೀತಿ ಬರುತ್ತೆ. ಆ್ಯಕ್ಚುಲಿ ನಾನು ಪ್ರೀವಿಯಸ್ ಯೂಸ್ ಮಾಡ್ತಿದ್ದಂತಹ ಸ್ಪೈಸ್ ರ್ಯಾಕು ಆಲ್ಮೋಸ್ಟ್ 16 ಜಾರಲ್ಲಿತ್ತು. ಸೊ ಆದ್ದರಿಂದ ಈ ಸರಿ 24 ಜಾರ್ ಇರುವಂತಹ ಸ್ಪೈಸ್ ರ್ಯಾಕ್ನ ಆರ್ಡರ್ ಮಾಡಿದೆ. ಇದರ ಪ್ರೈಸ್ ಬಂದು 849 ರುಪೀಸ್. ಬಟ್ ನನಗಂತೂ ಕ್ವಾಲಿಟಿ ವೈಸು ಸ್ವಲ್ಪನೂ ಇಷ್ಟ ಆಗಿಲ್ಲ. ಮಧ್ಯದಲ್ಲಿರುವಂಥ ರ್ಯಾಕ್ ಆಗಿರಬಹುದು ಅಥವಾ ಇಲ್ಲಿ ಸುತ್ತ ಇರುವಂಥ ಜಾರ್ಸ್ಗಳು ಪ್ಲಾಸ್ಟಿಕ್ಕಲ್ಲಿದೆ. ಪ್ಲಾಸ್ಟಿಕ್ ಕೂಡ ಅಷ್ಟೊಂದೇನು ಗುಡ್ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಬಿಕಾಸ್ ಈ ರೀತಿ ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗುತ್ತೆ, ಆ ರೀತಿ ಇದೆ. ಕ್ವಾಲಿಟಿ ವೈಸು ನನಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಆ್ಯಂಡ್ ತುಂಬ ಶೇಕ್ ಆಗುತ್ತೆ, ಆ್ಯಂಡ್ ಕ್ವಿಕ್ಕಾಗಿ ಎತ್ಕೊಳ್ಳೋದಕ್ಕೂ ಕೂಡ ಆಗಲ್ಲ. ನೋಡಿ ಈ ರೀತಿ ತೆಗೆಯೋದಕ್ಕೇ ಆಲ್ಮೋಸ್ಟು ಟೈಮ್ ಹಿಡಿಸ್ಬಿಡುತ್ತೆ. ಸೊ ಆದ್ದರಿಂದ ನಾನು ಇದನ್ನು ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 849 ರುಪೀಸ್ ತುಂಬ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಟರ್ನ್ ಮಾಡಿದ್ರೆ ಫುಲ್ಲು ಶೇಕ್ ಆಗ್ತಾ ಇದೆ, ನನಗಂತೂ ಸ್ವಲ್ಪನೂ ಇಷ್ಟ ಆಗಿಲ್ಲ. ಸೊ ಆದ್ದರಿಂದ ಇದನ್ನು ರಿಟರ್ನ್ ಮಾಡಿಬಿಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಅಮೆಝಾನಿಂದ ಆರ್ಡರ್ ಮಾಡಿ ತರಿಸಿರುವಂಥ ಕೆಲವು ಪ್ರಾಡಕ್ಟ್ಗಳ ಕ್ವಾಲಿಟಿ ಹಾಗೆ ಅದರ ಪ್ರೈಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ನನ್ನ ಚಾನಲ್ನ 1 ಟೈಮ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು, ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ನಾನು ವಿಡಿಯೋ ಹಾಕಿದ ತಕ್ಷಣವೇ ನೀವು ನೋಡಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.